ನಮಸ್ಕಾರ ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ 540 ಕ್ಕೂ ಹೆಚ್ಚು ಪೋಸ್ಟ್ ಗಳಿಗೆ ಈಗ ಆಲ್ರೆಡಿ ಕಾಲ್ ಫಾರ್ಮ್ ಆಗಿರೋದ್ರಿಂದ ಯಾರು ಬಿಗಿನರ್ಸ್ ಇದಿರಲ್ಲ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಫಸ್ಟ್ ಪೇಪರ್ ಏನಿರುತ್ತೆ ಪ್ರಬಂಧವನ್ನ ಯಾವ ರೀತಿಯಾಗಿ ಬರಿಬೇಕು ಸಾರಾಂಶ ರೈಟಿಂಗ್ ಅನ್ನು ಯಾವ ರೀತಿಯಾಗಿ ಮಾಡಬೇಕು ಜೊತೆಗೆ ಭಾಷಾಂತರವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಇದರ ಮೂಲಕ ನೀವು ಇದೇ ರೀತಿಯಾದಂತ ಟಿಪ್ಸ್ ಗಳನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನೀವು 50 ಕ್ಕೆ 35 ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ನಾನು ತೇಜಸ್ವಿನಿ ಜೆ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ PSI ಪರೀಕ್ಷೆ ಇದ್ದಿದ್ದು ಎರಡು ಹಂತದಲ್ಲಿ ಹಂಚಿಕೆ ಆಗಿರುತ್ತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಸೋ ಫಸ್ಟ್ ಪೇಪರ್ ಇದ್ದಿದ್ದು 50 ಅಂಕಗಳಿಗೆ ಇರುತ್ತೆ ಸೆಕೆಂಡ್ ಪೇಪರ್ ಇದ್ದಿದ್ದು 100 ಅಂಕಗಳಿಗೆ ಇರುತ್ತೆ ಹಾಗಾದ್ರೆ ಈ ಫಸ್ಟ್ ಪೇಪರ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ ಸೋ ಫಸ್ಟ್ ಪೇಪರ್ ಅಲ್ಲಿ ವಿವರಣಾತ್ಮಕವಾದಂತ ಪರೀಕ್ಷೆ ಇರುತ್ತೆ ಇದು ಡಿಸ್ಕ್ರಿಪ್ಟಿವ್ ಆಗಿ ಇರುತ್ತೆ ಬದಲಾಗಿ ನಮ್ಮದು ಆಬ್ಜೆಕ್ಟಿವ್ ಪೇಪರ್ ಇರೋದಿಲ್ಲ ಏನು ವಿವರಣಾತ್ಮಕ ಪರೀಕ್ಷೆ ಅಂತಂದ್ರೆ ನಾವು ಏನು ಈಗ ಟಿಕ್ ಮಾರ್ಕ್ ಅನ್ನು ಹಾಕ್ತಿವಲ್ಲ ಆ ರೀತಿಯಾಗಿ ಇರಲ್ಲ ಬದಲಾಗಿ ನಾವು ಯಾವ ರೀತಿಯಾಗಿ ಪದವಿ ಪರೀಕ್ಷೆಗಳನ್ನು ಬರಿತೀವಲ್ಲ ಆ ರೀತಿಯಾಗಿ ಪ್ರಬಂಧ ರೂಪದ ಉತ್ತರಗಳನ್ನು ಕೊಡುವಂತ ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ ಓಕೆ ಹಾಗಾದ್ರೆ ಪೇಪರ್ ಫಸ್ಟ್ ಅಲ್ಲಿ ಟೋಟಲಿ 50 ಅಂಕಗಳಲ್ಲಿ ಇದು ಹಂಚಿಕೆ ಆಗಿರುತ್ತೆ ಯಾವ ಯಾವುದರಲ್ಲಿ ಅಂತ ನೋಡೋದಾದ್ರೆ ಪ್ರಬಂಧ ಬರಹಕ್ಕೆ ನಮಗೆ 20 ಅಂಕಗಳು ಇರುತ್ತೆ ಸ್ನೇಹಿತರೆ ನಂತರ ಭಾಷಾಂತರಕ್ಕೆ 10 ಅಂಕಗಳು ಮತ್ತೊಂದು ಭಾಷಾಂತರ ಅಂದ್ರೆ ಕನ್ನಡದಿಂದ ಇಂಗ್ಲಿಷ್ನ ಭಾಷಾಂತರ ಇರುತ್ತೆ ಅದಕ್ಕೆ 10 ಅಂಕಗಳು ಮತ್ತೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಇರುತ್ತೆ ಅದಕ್ಕೆ 10 ಅಂಕಗಳು ಹಂಚಿಕೆ ಆಗಿರುತ್ತೆ ಅದಾದ ಮೇಲೆ ಪ್ರಶ್ನೆ ಬರಹ ಅಂತ ಹೇಳ್ತೀವಿ ನಾವು ಸಾರಾಂಶ ಬರಹ ಸೋ ಸಾರಾಂಶ ಬರಹಕ್ಕೆ 10 ಅಂಕಗಳನ್ನು ನಿಗದಿ ಮಾಡಲಾಗಿದೆ ಸೋ ಈ 50 ಅಂಕಗಳು ಒಟ್ಟಾರೆ ಈ ಪರೀಕ್ಷೆಯಲ್ಲಿ ನಿಗದಿಯಾಗಿರುತ್ತೆ ಈ ಒಂದು ಪರೀಕ್ಷೆಗೆ 90 ನಿಮಿಷಗಳ ಕಾಲಾವಕಾಶ ಇರುತ್ತೆ ಹಾಗಾದ್ರೆ ಈ ಪ್ರಬಂಧ ಬರಹವನ್ನ ಮೊದಲಿಗೆ ನೋಡೋಣ ಇದು 20 ಅಂಕಗಳಿಗಾಗಿ ಇರುತ್ತೆ ಹಾಗಾದ್ರೆ ಈ ಪ್ರಬಂಧಕ್ಕೆ ನಮ್ಮ ತಯಾರಿ ಯಾವ ರೀತಿಯಾಗಿ ಇರಬೇಕು ಓಕೆ ಪ್ರಬಂಧವನ್ನ ಬರಿತೀವಿ ಅಂತಂದ್ರೆ ಅದರ ಹೆಸರೇ ಸೂಚಿಸುವ ಹಾಗೆ ಪ್ರಬಂಧ ಅಂತಂದ್ರೆ ಇದು ದೀರ್ಘವಾದಂತದ್ದು ಸೋ ನಮ್ಮ ತಯಾರಿ ಕೂಡ ಅದಕ್ಕೆ ಸ್ವಲ್ಪ ಲೆಂದಿಯಾಗಿ ಇರಬೇಕಾಗುತ್ತೆ ವಿಷಯದ ಜ್ಞಾನ ನಮಗೆ ಬಹಳಷ್ಟು ಹೆಚ್ಚಿಗೆ ಇರಬೇಕಾಗುತ್ತೆ ಯಾವುದೇ ಒಂದು ವಿಷಯದ ಸಂಕುಚಿತ ಜ್ಞಾನವನ್ನ ನಾವು ಒಳಗೊಂಡಿದ್ವಿ ಅಂತಂದ್ರೆ ಆ ಒಂದು ವಿಷಯದ ಮೇಲೆ ನಮಗೆ ಪ್ರಬಂಧವನ್ನ ಬರಿಲಿಕ್ಕೆ ಸಾಧ್ಯ ಆಗದೆ ಹೋಗಬಹುದು ಹಾಗಾಗಿ ಸ್ನೇಹಿತರೆ ವಿಷಯದ ಜ್ಞಾನ ಅತ್ಯಂತ ಅವಶ್ಯ ಆಗಿರುತ್ತೆ ಆಮೇಲೆ ಎರಡನೇದಾಗಿ ನೋಡೋದಾದ್ರೆ ನಮ್ಮ ಬರವಣಿಗೆ ಶೈಲಿ ನಮ್ಮ ಅಕ್ಷರಗಳು ಯಾವ ರೀತಿ ಆಗುತ್ತೆ ನಮ್ಮ ಬರವಣಿಗೆ ರೀತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಾವು ಯಾವುದೇ ವಿಷಯವನ್ನು ಕೆಲವೊಂದಿಷ್ಟು ಜನರ ಸಮಸ್ಯೆ ಏನಾಗಿರುತ್ತೆ ಅಂತಂದ್ರೆ ಅವರಿಗೆ ಎಲ್ಲ ವಿಷಯಗಳು ಗೊತ್ತು ವಿಷಯದ ಜ್ಞಾನ ಬಹಳಷ್ಟು ಇರುತ್ತೆ ಆಮೇಲೆ ಅವರ ಬರವಣಿಗೆಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆದರೆ ಅವರಿಗೆ ವಿಷಯವನ್ನ ಮಂಡಿಸುವ ರೀತಿ ಸರಿಯಾಗಿ ಬರ್ತಿರಲ್ಲ ಸೋ ಆವಾಗಲೂ ಕೂಡ ನಮ್ಮ ಪ್ರಬಂಧ ವ್ಯಾಲಿಡ್ ಆಗದೆ ಹೋಗಬಹುದು ವ್ಯಾಲಿಡ್ ನಥಿಂಗ್ ಬಟ್ ಕಡಿಮೆ ಅಂಕಗಳನ್ನು ಗಳಿಸಿಕೊಳ್ಳಬಹುದು ನಾವು ಹೌದಾ ಹಾಗಾಗಿ ವಿಷಯ ಮಂಡಿಸುವ ರೀತಿಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಂತರದಲ್ಲಿ ಬರೋದು ಶಬ್ದ ಸಂಪತ್ತು ಓಕೆ ಸ್ನೇಹಿತರೆ ಶಬ್ದ ಸಂಪತ್ತು ಅಥವಾ ನಾವೇನು ವೆಕಾಬ್ಯುಲರಿ ಅಂತೀವಲ್ಲ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಟೋಟಲಿ ನಿಮ್ಮ ಫಸ್ಟ್ ಪೇಪರ್ ಗೆ ಬೆನ್ನೆಲುಬು ಯಾವುದು ಅಂತಂದ್ರೆ ನಿಮ್ಮ ಶಬ್ದ ಸಂಪತ್ತು ಮತ್ತೆ ನಿಮ್ಮ ಜ್ಞಾನ ಓಕೆ ಹಾಗಾಗಿ ನಿಮ್ಮ ವೆಕಾಬ್ಯುಲರಿ ಬಹಳಷ್ಟು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಸೋ ಆ ವೆಕಾಬ್ಯುಲರಿಯನ್ನು ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತಾರಲ್ಲ ಅಷ್ಟು ನಿಮ್ಮ ಪ್ರಬಂಧ ಇದ್ದಿದ್ದು ವೇಟೇಜ್ ಅನ್ನು ತೋರಿಸುತ್ತೆ ಅಷ್ಟು ತೂಕದ ಪ್ರಬಂಧವನ್ನು ನೀವು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಶಬ್ದ ಸಂಪತ್ತನ್ನು ನೀವು ಹೆಚ್ಚಿಗೆ ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನು ಇವತ್ತಿನಿಂದನೇ ಪ್ರಾರಂಭ ಮಾಡಬೇಕು ಓಕೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ಮತ್ತೆ ಮುಂದೆ ಹೋಗ್ತೀನಿ ಸ್ನೇಹಿತರೆ ನಂತರದಲ್ಲಿ ಈ ಪ್ರಬಂಧ ಬರಹವನ್ನು ಬರೀಲಿಕ್ಕೆ ನೀವು ಏನನ್ನ ಓದಬೇಕಾಗತ್ತೆ ಹಾಗಾದ್ರೆ ಏನನ್ನ ಓದಿದ್ರೆ ನಾನು ವ್ಯಾಲಿಡ್ ಅಥವಾ ತೂಕ ಬರುವಂತ ವೇಟೇಜ್ ಆಗುವಂತ ಪ್ರಬಂಧವನ್ನ ಬರೀಬಹುದು ಅಂತಂದ್ರೆ ಫಸ್ಟ್ ಸೋರ್ಸ್ ನಿಮಗೆ ಸಿಗೋದು ಸ್ನೇಹಿತರೆ ದಿನಪತ್ರಿಕೆಗಳು ನಿಮ್ಮ ಪ್ರಬಂಧಕ್ಕೆ ದಿನಪತ್ರಿಕೆಗಳನ್ನ ಬಿಟ್ಟು ಯಾವುದೇ ಸೋರ್ಸನ್ನು ನೀವು ಅಪ್ಲಿಕೇಬಲ್ ಮಾಡ್ಕೊಂಡ್ರೂ ಕೂಡ ಅದು ಬಹಳವಾದರೆ ನಿಮಗೆ ಸಾಂಪ್ರದಾಯಿಕ ಪ್ರಬಂಧಗಳು ಅಂತ ಏನು ಸಿಗುತ್ತಲ್ಲ ಅದರ ಸೋರ್ಸನ್ನು ನೀವು ಮಾಡ್ಕೊಳ್ಬಹುದು ಬಟ್ ಕರೆಂಟ್ ಅಫೇರ್ಸ್ಗೆ ಓರಿಯೆಂಟೆಡ್ ಆದಂತಹ ಪ್ರಬಂಧಗಳು ಬಂದಾಗ ನಿಮ್ಮ ದಿನಪತ್ರಿಕೆಗಳು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ ಹಾಗಾಗಿ ದಿನಪತ್ರಿಕೆಗಳನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು ಅದರಲ್ಲಿ ನೀವು ಏನನ್ನು ಓದಬೇಕು ಅಂತಂದರೆ ಸಂಪಾದಕೀಯ ಪುಟ ಅತ್ಯಂತ ಮುಖ್ಯ ನಿಮಗೆ ಹೌದಾ ಇನ್ನುಳಿದಂಥ ಪೇಜ್ಗಳನ್ನು ಓದೋದು ಮತ್ತು ಸಂಪಾದಕೀಯ ಪುಟವನ್ನು ಓದೋದು ನಿಮಗೆ ಫಸ್ಟ್ ಪೇಪರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅದೇ ಸಂಪಾದಕೀಯ ಪುಟವನ್ನು ನೀವು ಇಡಿಯಾಗಿ ಓದೋದ್ರಿಂದ ಅದು ನಿಮ್ಮ ಏನು ಸೆಕೆಂಡ್ ಪೇಪರಿಗೆ ಉಳಿದಿದ್ದು ಅನುಕೂಲ ಆದರೆ ಫಸ್ಟ್ ಪೇಪರಿಗೆ ಅನುಕೂಲ ಆಗೋದು ಸಂಪಾದಕೀಯ ಪುಟ ಓಕೆ ಎಡಿಟೋರಿಯಲ್ ಪೇಜ್ ಅಂತ ಹೇಳ್ತೀವಿ ನಾವು ಅದು ಬಹಳ ಮುಖ್ಯ ಆಗುತ್ತೆ ನಂತರದಲ್ಲಿ ಯಾವುದೇ ಒಂದು editorial page ಅನ್ನು ನೀವು ಓದಿದಾಗ ಅದರಲ್ಲಿ ಸ್ವಲ್ಪ ಕೀ ನೋಟ್ಸ್ ಗಳನ್ನು ಮಾಡ್ಕೊಡ್ರಿ ಯಾವುದೋ ಒಂದು ವಿಷಯದ ಬಗ್ಗೆ ಓದಿದಾಗ ಕೀ ಪಾಯಿಂಟ್ಸ್ ಗಳನ್ನು ಮಾಡ್ಕೊಂಡು ಆ ಕೀ ಪಾಯಿಂಟ್ಸ್ ಗಳು ಇದ್ದರೆ ಹೌದಪ್ಪ ನಾನು ಈ ಒಂದು ಕೀ ಪಾಯಿಂಟ್ಸ್ ಗಳನ್ನು ಆಧಾರವಾಗಿ ಇಟ್ಕೊಂಡು 600 ವರ್ಡ್ಸ್ ಗೆ ಆಗುವಷ್ಟು ನಾನು ಒಂದು ಪ್ರಬಂಧವನ್ನ ಬರಿಬಲ್ಲೆ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಕೀ ನೋಟ್ ಗಳನ್ನು ನೀವು ರೆಡಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಘಟನೆ ನಡೆದಾಗ ಆ ಘಟನೆಯ ಬಗೆಗಿನ ಚರ್ಚೆಗಳು ಒಂದೇ ದಿನಕ್ಕೆ ಮುಗಿಯೋದಿಲ್ಲ ಹಾಗಾಗಿ ಆ ಘಟನೆ ಬಗೆಗೆ ಒಂದು ವಾರದ ಮಟ್ಟಿಗೆ ನಿಮಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಂಪಾದಕೀಯ ಪುಟಗಳಲ್ಲಿ ನಿಮಗೆ ಅದರ ಆರ್ಟಿಕಲ್ ಗಳು ಸಿಗ್ತಾ ಇರುತ್ತೆ ಸೋ ಆ ಎಲ್ಲ ಪತ್ರಿಕೆಗಳಲ್ಲಿ ನಿಮಗೆ ಸಿಕ್ಕಂತ ಈಗಂತೂ ಯಾವುದೇ ಪತ್ರಿಕೆಗಳನ್ನು ನೀವು ಕೊಂಡು ಪರ್ಚೇಸ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಟೆಲಿಗ್ರಾಮ್ ಗಳಲ್ಲಿ ಸಾಕಷ್ಟು ಪತ್ರಿಕೆಗಳು ಸಿಗುತ್ತೆ ವಾಟ್ಸಾಪ್ ಗಳಲ್ಲಿ ಸಾಕಷ್ಟು ಈ ಪೇಪರ್ ಗಳು ಸಿಗುತ್ತೆ ಸೋ ಹಾಗಾಗಿ ಎಡಿಟರ್ ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಅದರ ಮೂಲಕ ಕೀ ಪಾಯಿಂಟ್ಸ್ ಮಾಡ್ಕೊಂಡು ಅದನ್ನ 600 ವರ್ಡ್ಸ್ ಗಳಿಗೆ ಆಗುವ ರೀತಿಯಲ್ಲಿ ಬರಿಲಿಕ್ಕೆ ಪ್ರಯತ್ನವನ್ನ ಪಡಿ ಓಕೆ ಇದು ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಪರೀಕ್ಷೆ ಬರುವ ಒಳಗಾಗಿ ಒಂದು 10 ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಅಂತ ಒಂದು 10 ಪ್ರಬಂಧಗಳನ್ನು ಬರೆದಿದ್ದೆ ಆದರೆ ಐ ಆಮ್ ಶೂರ್ ನಿಮಗೆ ಪ್ರಬಂಧ ಬಹಳಷ್ಟು ಈಜಿಯಾಗಿ ಹೋಗಿಬಿಡುತ್ತೆ ಜೊತೆಗೆ ಹೆಚ್ಚು ಅಂಕಗಳನ್ನು ಕೂಡ ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನೀವು ಕೆಲವೊಂದಿಷ್ಟು ಜನ ಡಿಗ್ರಿ ಆದ ತಕ್ಷಣ ನಾನು ಈ ಎಕ್ಸಾಮ್ ಅನ್ನು ಬರಿತಾ ಇರ್ತೀರಾ ಅವರಿಗೆ ಏನಿರುತ್ತೆ ಅಂತಂದ್ರೆ ಡಿಗ್ರಿ ತರಗತಿಗಳಲ್ಲಿ ನಾವು ಹೇಳಿಕೊಟ್ಟಿರೋದು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಪೀಠಿಕೆಯನ್ನು ಬರಿಬೇಕು ಮೊದಲಿಗೆ ನಂತರ ವಿಷಯದ ಬೆಳವಣಿಗೆಯನ್ನು ಮಾಡಬೇಕು ಅದಾದ ನಂತರ ಉಪಸಂಹಾರವನ್ನು ಮಾಡಬೇಕು ಅಂತ ಆಫ್ ಕೋರ್ಸ್ ಇಲ್ಲಿ ನೀವು ಪ್ರಬಂಧವನ್ನು ಬರೆಯುವಾಗ ಪೀಠಿಕೆಯನ್ನು ಬರೆದಾಗ ಅದಕ್ಕೆ ಪೀಠಿಕೆ ಅಂತ ಹಾಕುವ ಅವಶ್ಯಕತೆ ಇರೋದಿಲ್ಲ ನೀವು ಪೀಠಿಕೆಯನ್ನು ಬರಿತಾ ಇರ್ತೀರಿ ಅದೇ ವಿಷಯವನ್ನು ಬರಿತಾ ಇರ್ತೀರಿ ಬಟ್ ಅದನ್ನ ಪೀಠಿಕೆ ಅಂತ ಹೇಳುವ ಅಗತ್ಯತೆ ಇರೋದಿಲ್ಲ ನಂತರ ವಿಷಯದ ಬೆಳವಣಿಗೆಯನ್ನು ಮಾಡ್ತೀರಿ ಸೋ ಅಲ್ಲಿಯೂ ಕೂಡ ನೀವು ವಿಷಯದ ಬೆಳವಣಿಗೆಗೆ ವಿಷಯದ ಬೆಳವಣಿಗೆ ಅಂತ ಹೆಸರನ್ನು ಕೊಡ್ತಿರಂಗಿಲ್ಲ ಸೋ ಏನು ಬಾಡಿ ಆಫ್ ದ ಎಸ್ಸೆ ಇರುತ್ತಲ್ಲ ಅದನ್ನ ಬರಿತಾ ಹೋಗಬೇಕಾಗುತ್ತೆ ನಂತರದಲ್ಲಿ ಲಾಸ್ಟ್ಲಿ ಉಪಸಂಹಾರ ಅಂತ ಇರುತ್ತೆ ಸೋ ಉಪಸಂಹಾರಕ್ಕೆ ನೀವು ಅಲ್ಲೆಲ್ಲ ಉಪಸಂಹಾರ ಅಂತ ಬರಿತಾ ಇರ್ತೀರಿ ಹೌದಾ ನಮ್ಮ ಈ ಡೇ ಟು ಡೇ ಎಕ್ಸಾಮ್ ಗಳಲ್ಲಿ ಬರಿತಾ ಇರ್ತೀವಿ ಬಟ್ ಈ ಒಂದು ಪರೀಕ್ಷೆಗಳಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತಂದ್ರೆ ನಿಮ್ಮ ಅಭಿಪ್ರಾಯವನ್ನ ಕೊನೆಗೆ ಹೇಳಬೇಕು ಬಟ್ ಅದಕ್ಕೆ ಉಪಸಂಹಾರ ಅಂತ ಹೇಳಿ ಟೈಟಲ್ ಅನ್ನು ಕೊಡುವ ಹಾಗಿಲ್ಲ ಬದಲಾಗಿ ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿರುತ್ತೋ ಉಪಸಂಹಾರದಲ್ಲಿ ನೀವು ಏನು ಬರಿಬೇಕಾಗಿರುತ್ತೋ ಅದನ್ನ ಬರಿತಾ ಹೋಗಬೇಕಾಗುತ್ತೆ ಇದು ಒಂದು ನಿಮ್ಮ ಗಮನದಲ್ಲಿ ಇರಲಿ ಪೀಠಿಕೆ ಅಂತ ಬರಿಬಾರದು ಉಪಸಂಹಾರ ಅಂತ ಬರಿಬಾರದು ಬದಲಾಗಿ ಅದು ಒಳಗೊಂಡಂತ ವಿಷಯ ಏನಿದೆನೋ ಅದನ್ನು ನೀವು ಪ್ರಸ್ತಾಪ ಮಾಡ್ತಾ ಹೋಗಬೇಕಾಗುತ್ತೆ ರೈಟ್ ಅದಾದರೆ ನಂತರದಲ್ಲಿ ಪ್ರಬಂಧದಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಆ ತಪ್ಪುಗಳು ಆಗಬಾರದು ಯಾವ್ಯಾವುದು ಅಂತಂದರೆ ಹೈಲೈಟ್ ಮಾಡಬಾರ್ದು ಓಕೆ ನಮಗೇನಿರಂತೆ ಅಂದರೆ ನಮಗೆ ಗೊತ್ತಿರುವಂಥ ವಿಷಯ ನಮ್ಮ ಪೇಪರನ್ನು ಇವ್ಯಾಲ್ಯುವೇಟ್ ಮಾಡೋರಿಗೆ ಗೊತ್ತುಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಹೈಲೈಟ್ ಮಾಡ್ತಾ ಇರ್ತೀವಿ ಹೌದಾ ಆ ಹೈಲೈಟನ್ನು ಮಾಡಿಕೊಡೋದು ಯಾವುದೇ ಕಾರಣಕ್ಕಾಗಿ ನಂತರದಲ್ಲಿ ಓವರ್ ರಬ್ ಮಾಡಿಕೊಡೋದು ಒಂದೇ ಅಕ್ಷರವನ್ನು ಭಾರಿ ಭಾರಿ ಅದನ್ನು ರಬ್ ಮಾಡಿ ಅದನ್ನು ಡಾರ್ಕನ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ನಂತರದಲ್ಲಿ ಡೋಂಟ್ ಓವರ್ ಕ್ರಿಟಿಸೈಸ್ ಯಾವುದೇ ಒಂದು ಘಟನೆಯನ್ನು ತೆಗೆದುಕೊಂಡಾಗ ಅದಕ್ಕೆ ಕೆಲವು ಕ್ರಿಟಿಸಿಸಮ್ಗಳು ಇದ್ದೇ ಇರುತ್ತೆ ಸೋ ಅದನ್ನು ಓವರ್ ಆಗಿ ಕ್ರಿಟಿಸೈಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಬ್ಬ ವಿದ್ಯಾರ್ಥಿಯಾಗಿ ಆ ವಿಷಯವನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಬದಲಾಗಿ ಒಬ್ಬ ಅಧಿಕಾರಿ ಅದು ಪೊಲೀಸ್ ಅಧಿಕಾರಿಯಾಗಿ ಆ ಘಟನೆಯನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ಮನೋಭಾವವನ್ನು ಇಟ್ಕೊಂಡು ನೀವು ಆ ಒಂದು ಘಟನೆಯನ್ನು ನೋಡಿ ಬದಲಾಗಿ ಇನ್ ಕೇಸ್ ನಿಮಗೆ ಆಗಲಾರ್ದಂಥ ಘಟನೆ ಇತ್ತು ಆ ವಿಷಯದ ಬಗ್ಗೆ ಪ್ರಬಂಧ ಬಂದಿತ್ತು ಅಂತಂದರೆ ಅದನ್ನು ಬಹಳಷ್ಟು ಕ್ರಿಟಿಸೈಸ್ ಮಾಡಿ ಬರೋದಾಗಿರ್ಬೋದು ಅಥವಾ ಅದು ನಿಮಗೆ ಫೇವರ್ ಆದಂಥ ಸಬ್ಜೆಕ್ಟ್ ಇದೆ ಸೊ ಫೇವರ್ ಆದಂಥ ವಿಷಯ ಇದೆ ಅಂಥೇಳಿ ಅದನ್ನು ಬಹಳಷ್ಟು ಪವರ್ಫುಲ್ಲಾಗಿ ಬರೆಯುವ ಒಂದು ಗುಂಗಿನಲ್ಲಿ ಟೋಟಲ್ ಆದಂಥ ವಿಷಯವನ್ನು ಬೇರೆ ಯಾವುದೋ ಕಡೆಗೆ ತೆಗೆದುಕೊಂಡು ಹೋಗೋದಾಗಲಿ ಮಾಡಲಾರ್ದೆ ನಿಮ್ಮ ಗಮನ ಏನಿದ್ರೂ ನಾನು ಈಗ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಈಗ ನಾನು PSI ಎಕ್ಸಾಮನ್ನು ಬರೆಯುವಂಥ ಆಕಾಂಕ್ಷಿ ಇದಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು ಹೊರತಾಗಿ ಯಾವುದೇ ರೀತಿಯಾದಂತಹ ಜಾತಿವಾದ ಆಗಿರ್ಬೋದು ಯಾವುದೇ ರೀತಿಯಾದಂಥ ರಾಜಕೀಯತೆ ಆಗಿರ್ಬೋದು ಯಾವುದರಲ್ಲಿ ಇಟ್ಕೊಳ್ಳಾರ್ದೆ ನೀವು ಆ ಪ್ರಬಂಧವನ್ನು ಬರೀಬೇಕಾಗಿರುತ್ತೆ ಸ್ನೇಹಿತರೆ ರೈಟ್ ಸ್ನೇಹಿತರೆ ಭಾಷಾಂತರವನ್ನು ನೋಡೋಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ಆಲ್ರೆಡಿ PC ಎಕ್ಸಾಮ್ ಬರೆಯುವಂಥವರಿಗೆ PC ಬುಕ್ ಲಿಸ್ಟ್ ಆಗಿರ್ಬೋದು SDA FDA ಸಂಬಂಧಪಟ್ಟಂಥ ಬುಕ್ ಲಿಸ್ಟ್ಗಳಾಗಿರ್ಬೋದು ಮತ್ತು ದೈಹಿಕ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಎಲ್ಲ ವಿಡಿಯೋಗಳು ಕೂಡ ನಮ್ಮ ಪ್ಲೇಲಿಸ್ಟ್ನಲ್ಲಿ ಇರುತ್ತೆ ಅವುಗಳನ್ನು ಹೋಗಿ ಚೆಕ್ ಮಾಡಿಕೊಂಡು ನೋಡ್ಬೋದಾಗಿದೆ ಹಾಗೆಯೇ ಫೇಸ್ಬುಕ್ ಆಗಿರ್ಬೋದು ಆಮೇಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಜೊತೆಗೆ ಟೆಲಿಗ್ರಾಮ್ ಆಗಿರ್ಬೋದು ಅಲ್ಲಿ ನಾನು ನಿಮಗೆ ಪ್ರಬಂಧಗಳನ್ನು ನಾನು ರೆಡಿ ಮಾಡಿರ್ತಕ್ಕಂತ ಪ್ರಬಂಧಗಳಾಗಿರಬಹುದು ಅಥವಾ ನನಗೆ ಸಿಕ್ಕಂತ ಸೋರ್ಸ್ ಗಳನ್ನು ಆಯ್ದುಕೊಂಡಂತ ಪ್ರಬಂಧಗಳಿರಬಹುದು ಅವುಗಳನ್ನು ಶೇರ್ ಮಾಡ್ತಿರ್ತಾ ಇರ್ತೀನಿ ಸೋ ಅವುಗಳಿಗೆ ನೀವು ಜಾಯಿನ್ ಆಗಬಹುದಾಗಿದೆ ಓಕೆ ಮತ್ತೆ ನಮಗೆ ನಾವು ಮಾಡ್ತಕ್ಕಂತ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಇವುಗಳನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒನ್ ನೋಡೋಣ ಭಾಷಾಂತರ ಸೋ ಇಲ್ಲಿ ಕನ್ನಡದಿಂದ ಇಂಗ್ಲಿಷಿಗೆ 10 ಅಂಕಗಳು ಇರುತ್ತೆ ಸ್ನೇಹಿತರೆ ಇಂಗ್ಲಿಷಿನಿಂದ ಕನ್ನಡಕ್ಕೆ 10 ಅಂಕಗಳು ಇರುತ್ತೆ ಸೋ ಇದಕ್ಕೂ ಕೂಡ ನಿಮಗೆ ಮೇನ್ ಸೋರ್ಸ್ ಏನು ಅಂತಂದ್ರೆ ಇಲ್ಲೊಂದು ನೋಟ್ ಅನ್ನು ಬರೆದಿದ್ದೀನಿ ನಾನು ನಿಮಗೆ ದಿನಪತ್ರಿಕೆಗಳು ಕಡ್ಡಾಯ ಅಂತ ಬಟ್ ಇಲ್ಲಿ ದಿನಪತ್ರಿಕೆಗಳನ್ನು ಯಾವ ರೀತಿಯಾಗಿ ಓದಬೇಕು ಅಂತಂದ್ರೆ ಕೇವಲ ಕನ್ನಡ ದಿನಪತ್ರಿಕೆಗಳನ್ನು ಓದಿದರೆ ಸಾಲದು ಬದಲಿಗೆ ಕನ್ನಡ ದಿನಪತ್ರಿಕೆ ಒಂದು ಮತ್ತೆ ಒಂದು ಇಂಗ್ಲಿಷ್ ದಿನಪತ್ರಿಕೆಯನ್ನು ಕಡ್ಡಾಯವಾಗಿ ಓದಬೇಕು ಫಾರ್ ಎಕ್ಸಾಂಪಲ್ ಪ್ರಜಾವಾಣಿಯನ್ನು ತೆಗೆದುಕೊಳ್ಳಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅನ್ನು ತೆಗೆದುಕೊಳ್ಳಿ ಈ ಎರಡು ಪತ್ರಿಕೆಗಳು ಹೆಂಗೆ ಅಂತಂದ್ರೆ ಒಂದರ ಪಡೆಯಚ್ಚು ಇನ್ನೊಂದು ಒಂದರ ಜೆರಾಕ್ಸ್ ಕಾಪಿ ಅಂತ ಹೇಳ್ತೀವಿ ನಾವು ಅದೇನಿರುತ್ತೋ ಅದು ಡಿಕ್ಟೋ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಇರುತ್ತೆ ಈ ಪತ್ರಿಕೆ ಎರಡನ್ನ ನೀವು ಓದೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿಲ್ಲದ ಶಬ್ದಗಳು ದಿನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ರೈಟ್ ಅಥವಾ ಈ ಪತ್ರಿಕೆಗಳು ನಿಮಗೆ ಆಗಲ್ವಾ ಹಿಂದುವನ್ನು ಓದಿ ಹಿಂದುವನ್ನು ಓದಿದರೆ ದಟ್ಸ್ ಎಟರ್ನಲ್ ನಿಮಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಮಟೀರಿಯಲನ್ನು ನೀವು ತೆಗೆದುಕೊಂಡು ನಿಮ್ಮ ಭಾಷಾಂತರ ನಿಮ್ಮ ಪ್ರಬಂಧವನ್ನು ಮಾಡ್ಕೊಳ್ಳಿಕ್ಕೆ ಓದೋ ಅವಶ್ಯಕತೆನೇ ಬೀಳೋದಿಲ್ಲ ಅಷ್ಟು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಪತ್ರಿಕೆ ದಿ ಹಿಂದೂ ನನ್ನ ಪ್ರಕಾರ ಅಥವಾ ನಿಮಗೆ ಸರಳ ಆಗಬೇಕು ಅಂತಂದರೆ ಪ್ರಜಾವಾಣಿಯನ್ನು ಓದಿ ಅದರ ಜೊತೆ ಜೊತೆಗೇ ಡೆಕ್ಕನ್ ಹೆರಾಲ್ಡನ್ನು ಓದಿ ಮೊದಲಿಗೆ ಒಂದು ನಂತರದಲ್ಲಿ ಒಂದು ಹೀಗೆ ಓದೋದ್ರಿಂದ ನಿಮಗೆ ಇಂಗ್ಲೀಷಿನ ಅರ್ಥಗಳು ಕನ್ನಡದಲ್ಲಿ ಸಿಗುತ್ತೆ ಕನ್ನಡದ ಅರ್ಥಗಳು ಇಂಗ್ಲೀಷ್ನಲ್ಲೂ ಕೂಡ ಸಿಗುತ್ತೆ ಇದರಿಂದ ನಿಮಗೆ ಈ ಭಾಷಾಂತರ ಬಹಳಷ್ಟು ಅನುಕೂಲ ಆಗುತ್ತೆ ಓಕೆ ಇದರ ಕೀ ಪಾಯಿಂಟ್ ಏನಪ್ಪ ನಿಮಗೆ ಒಂದೇ ಒಂದು ಟ್ರಿಕ್ ಏನಪ್ಪ ಅಂತಂದರೆ ನಿಮ್ಮ ವ್ಯಾಕ್ಯಾಬ್ಲರಿ ಅದು ವ್ಯಾಕ್ಯಾಬ್ಲರಿ ಹೆಂಗಿರಬೇಕು ಅಂತಂದರೆ ಅಥೆಂಟಿಕ್ ವರ್ಡ್ಸ್ಗಳನ್ನು ಗೊತ್ತಿರಬೇಕು ಹೌದಾ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ವರ್ಡನ್ನು ಕೊಟ್ಟಾಗ ಯುನಿಕ್ ಅಂತ ಕೊಡ್ತೀವಿ ನಾವು ಹೌದಾ ಯುನಿಕ್ ಅನ್ನುವಂಥ ಶಬ್ದದ ಅರ್ಥ ನಿಮಗೆ ಕನ್ನಡದಲ್ಲಿ ಗೊತ್ತಿರಲಿಲ್ಲ ಅಂತಂದರೆ ನೀವು ಭಾಷಾಂತರ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಹೌದಾ ಹಾಗಾಗಿ ಆ ಯುನಿಕ್ ಅನ್ನುವಂಥ ವರ್ಡ್ಗೆ ಇರುವಂತಹ ನಾನಾ ಅರ್ಥಗಳಿರುತ್ತೆ ಹೌದಾ ಯುನಿಕ್ ಅನ್ನಲಿಕ್ಕೆ ನಾವು ಬೇರೆ ಬೇರೆ ಯಾವ ರೀತಿಯಾಗಿ ಹೇಳ್ಬೋದು ಅವೆಲ್ಲರೂ ಗೊತ್ತಾಗಬೇಕಾಯಿತು ಅಂತಂದರೆ ನಿಮ್ಮ ವ್ಯಾಕ್ಯಾಬ್ಲರಿಯನ್ನು ನೀವು ಜಾಸ್ತಿ ಮಾಡ್ಕೊಳ್ಬೇಕು ಓಕೆ ಅದಕ್ಕಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಪತ್ರಿಕೆಗಳನ್ನು ಕಡ್ಡಾಯವಾಗಿ ಓದಿ ಅದರ ಮೂಲಕ ನಿಮ್ಮ ವ್ಯಾಕ್ಯಾಬ್ಲರಿಯನ್ನು ಜಾಸ್ತಿ ಮಾಡಿಕೊಳ್ಳಿ ಅದು ನಿಮ್ಮ ಭಾಷಾಂತರಕ್ಕೆ ಭಾಳಷ್ಟು ಅಂದರೆ ಭಾಳಷ್ಟು ಹೆಲ್ಪನ್ನು ಮಾಡುತ್ತೆ ಇವತ್ತಿನಿಂದಲೇ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಸ್ನೇಹಿತರೆ ನೀವು ಕೇವಲ ಒಂದು ತಿಂಗಳಲ್ಲಿ ನಿಮ್ಮ ವ್ಯಾಕ್ಯಾಬ್ಲರಿಯನ್ನು ನೀವೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆವಾಗ ತಿಳಿಯುತ್ತೆ ನಿಮಗೆ ಶೋರಾಗಿ ನಾನು ಇಂಪ್ರೂವ್ ಆಗ್ತಾಯಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಂತರದಲ್ಲಿ ಲಾಸ್ಟ್ಲಿ ನೋಡೋದಾದರೆ ಪ್ರಿಸೈಸ್ ರೈಟಿಂಗ್ ಏನಿರುತ್ತಲ್ಲ ಸಾರಾಂಶ ಬರಹ ಸೊ ಸಾರಾಂಶ ಬರಹದಲ್ಲಿ ಸ್ನೇಹಿತರೆ ನಿಮಗೆ ಒಂದು ಟೈಟಲನ್ನು ಕೊಡಬೇಕಾಗಿರುತ್ತೆ ಕೊಟ್ಟಿರುವಂಥ ಸಾರಾಂಶವನ್ನೇನು ಲೇಖನವನ್ನು ಕೊಟ್ಟಿರ್ತಾರಲ್ಲ ಆ ಲೇಖನವನ್ನು ಓದಿ ಟೋಟಲ್ ಆ ಲೇಖನ ನಿಮಗೆ ಯಾವುದರ ಬಗೆಗೆ ಇದೆ ಅದಕ್ಕೆ ನಾನು ಏನು ಟೈಟಲನ್ನು ಕೊಡಬಹುದು ಓಕೆ ಅನ್ನೋದನ್ನು ವಿಚಾರ ಮಾಡಿದ ನಂತರ ಒಂದು ಕ್ಯಾಚಿಯಾದಂತಹ ಶೀರ್ಷಿಕೆಯನ್ನು ನೀವು ಕೊಡಬೇಕು ಹೇಗಿರಬೇಕು ನೀವು ಕೊಟ್ಟಂಥ ಶೀರ್ಷಿಕೆ ಅಂತಂದರೆ ಆ ಶೀರ್ಷಿಕೆಯೇ ನಿಮ್ಮ ಇಡೀ ಲೇಖನ ಅಥವಾ ನಿಮ್ಮ ಇಡೀ ಸಾರಾಂಶ ಬರಹವನ್ನು ಏನು ಬರೆದಿರ್ತೀರಲ್ಲ ಅದನ್ನು ಪ್ರತಿಬಿಂಬಿಸುವಂತಹ ಒಂದು ಟೈಟಲನ್ನು ನೀವು ಕೊಡಬೇಕು ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮಗೆ ಇದು ಹೆಚ್ಚು ಬರಲಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಒಂದು ಕಾಲಮನ್ನು ಕೊಟ್ಟಿರ್ತಾರೆ ಇಲ್ಲಿ ಕಾಲಮಲ್ಲಿ ಸಣ್ಣ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಅದರಲ್ಲಿ ನೀವು ಒಂದೊಂದೇ ವರ್ಡ್ಗಳನ್ನು ಬರಿತಾ ಹೋಗಿ ನಿಮ್ಮ ಸಾರಾಂಶವನ್ನು ಫುಲ್ ಮಾಡಬೇಕಾಗಿರುತ್ತೆ ರೈಟ್ ಅಲ್ಲಿ ಅತಿ ಒಂದೇ ಆ ಈ ಅನ್ನುವಂಥದ್ದು ಎಲ್ಲನೂ ಕೂಡ ಒಂದು ಪದ ಆದರೆ ನಂತರದಲ್ಲಿ ದೊಡ್ಡದಿರುವಂತಹದ್ದು ಸವರ್ಣ ಅಥವಾ ಅನುಕೂಲ ಇದು 4-5 ಅಕ್ಷರ ಇದೆ ಅಂಥೇಳಿ ಇದು 2 ಪದಗಳಾಗತ್ತೆ ಅನ್ನುವಂಥ ಅರ್ಥ ಏನೂ ಇರೋದಿಲ್ಲ ಬದಲಾಗಿ ನಿಮ್ಮ ಕೊಟ್ಟಂಥ ಬಾಕ್ಸಲ್ಲಿ ನೀವು ಒಂದೊಂದು ಶಬ್ದಗಳನ್ನು ಬರೆದು ಸಾರಾಂಶವನ್ನು ಮಾಡಬೇಕಾಗಿರುತ್ತೆ ಅದಕ್ಕಾಗಿ ನಿಮ್ಮ ಶೀರ್ಷಿಕೆ ಭಾಳಷ್ಟು ಚೆನ್ನಾಗಿರಬೇಕು ನಂತರ ಶಬ್ದಗಳನ್ನು ಆಯ್ದುಕೊಳ್ಳುವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಲೇಖನದಲ್ಲಿನ ಶಬ್ದಗಳನ್ನು ಆಯ್ದುಕೊಳ್ಳುವಾಗ ಭಾಳಷ್ಟು ಜಾಗರೂಕತೆಯಿಂದ ಅಥವಾ ಒಂದು ಟೋಟಲ್ ಆಗಿ ಒಂದು ವಾಕ್ಯದ ಅರ್ಥವನ್ನು ಯಾವುದಾದ್ರೂ ಒಂದೇ ಶಬ್ದ ಕೊಡ್ತಾ ಇತ್ತು ಅಂತಂದರೆ ಅಂಥ ಶಬ್ದವನ್ನು ನೀವು ಆಯ್ದುಕೊಂಡು ನಿಮ್ಮ ಸಾರಾಂಶದ ಬರಹಗಳಲ್ಲಿ ಬರಿತಾ ಹೋಗಬೇಕಾಗತ್ತೆ ಸೊ ಆವಾಗ ನಿಮ್ಮ ಸಾರಾಂಶ ಕಡಿಮೆ ಶಬ್ದಗಳಲ್ಲಿ ಅತಿ ಹೆಚ್ಚು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಟೋಟಲ್ ಕೊಟ್ಟಿರುವಂತಹ ಒಂದು ಏನು ಲೇಖನ ಇರುತ್ತೋ ಅದನ್ನು 1/3ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. 1/3 ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು 100% ಒಂದು ಲೇಖನ ಇದೆ ಅಂತಂದರೆ ಅದನ್ನು 3 ಭಾಗದಲ್ಲಿ ಕಟ್ ಮಾಡಬೇಕಾಗತ್ತೆ, ರೈಟ್? ಹಾಗಾಗಿ ಸಾರಾಂಶ ಬರಹದಲ್ಲಿ ನೀವು ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಶಬ್ದಗಳನ್ನು ಉಪಯೋಗ ಮಾಡಿ, ಆದರೆ ಅವು ತೂಕದ ಶಬ್ದಗಳನ್ನು ಉಪಯೋಗ ಮಾಡಿ. ಇಲ್ಲಿಯೂ ಕೂಡ ನಿಮಗೆ ಉಪಯೋಗಕ್ಕೆ ಬರುವಂಥದ್ದು ಒಂದೇ ಒಂದು ನಿಮ್ಮ ವ್ಯಾಕ್ಯಾಬ್ಯುಲರಿ. ಸೊ ನೀವು ವ್ಯಾಕ್ಯಾಬ್ಯುಲರಿಯನ್ನು ಇವತ್ತಿನಿಂದನೇ ಬಿಲ್ಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ಆವಾಗ ಮಾತ್ರ ನಿಮ್ಮ ಫಸ್ಟ್ ಪೇಪರ್ ಇದ್ದಿದ್ದು ನಿಮ್ಮ ಕೈಯನ್ನು ಹಿಡಿಯುತ್ತೆ. ಇನ್ನು ಸೆಕೆಂಡ್ ಪೇಪರ್ಗೆ ಕಂಪ್ಯಾರಿಸನ್ ಮಾಡಿದರೆ ಸ್ನೇಹಿತರೆ, ಫಸ್ಟ್ ಪೇಪರಲ್ಲಿ ಇರುವಂತಹ ಒಂದು ಲಾಭ ಏನು ಅಂತ ಕೇಳೋದಾದರೆ ಇವು ನಿಮ್ಮ ಪಾಕೆಟ್ನಲ್ಲಿದ್ದಂಥದ್ದು ಇರುವಂಥ ಮಾರ್ಕ್ಸ್ಗಳು ಅಂತ ಅಂದ್ಕೊಳ್ಬೋದು. ಕಾರಣ ಏನು ಅಂತಂದರೆ, ಯಾಕೆ ಪಾಕೆಟ್ನಲ್ಲಿ ನೀವು ಇದನ್ನು ಇವತ್ತಿನಿಂದನೇ ಗಳಿಕೆ ಮಾಡ್ಕೊಳ್ಬಹುದು ಅಂತಂದರೆ, ನಿಮ್ಮ ವ್ಯಾಕ್ಯಾಬ್ಯುಲರಿಯನ್ನು ನೀವು ಹೆಚ್ಚು ಮಾಡ್ಕೊಂಡ್ರೆ, ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಂಡ್ರಿ ಅಂತಂದರೆ ಯಾವುದೇ ವಿಷಯವನ್ನು ಕೊಡಲಿ, ಅವರು ಏನನ್ನೇ ಕೊಡಲಿ, ಅದರ ಮೇಲೆ ಬರೀಬಹುದು ಅನ್ನೋಂಥ ಕಾನ್ಫಿಡೆಂಟ್ ನಿಮಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ, ಇನ್ನೊಂದು ಏನು ಅಂತಂದರೆ, ಯಾರು ನೀವು ಈ ಪೇಪರನ್ನು ಚೆನ್ನಾಗಿ ಮಾಡ್ತಿರಲ್ಲ ಅವರು ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಕೂಡಿರುವ ಚಾನ್ಸಸ್ಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಪೇಪರನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ನೆಗ್ಲೆಕ್ಟ್ ಮಾಡದೆ ಖಂಡಿತವಾಗಿ ಇದರ ಮೇಲೆ ಇವತ್ತಿನಿಂದನೇ ವರ್ಕನ್ನು ಪ್ರಾರಂಭ ಮಾಡಿ. ಇನ್ನು ಸೆಕೆಂಡ್ ಪೇಪರ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬುಕ್ಗಳನ್ನು ಓದಬೇಕು, ಯಾವ ರೀತಿಯಾದಂಥ ತಯಾರಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.